ಅಂಜನ ಭವಿಷ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ. ವೀಕ್ಷಕರೇ, ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಬಸವರಾಜ್, ಐಟಿ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ಕುಂಭರಾಶಿಯವರಿಗೆ ಹಣಕಾಸಿನ ಜೀವನ ಹೇಗಿರುತ್ತೆ, ಕುಂಭರಾಶಿಯವರಿಗೆ ಹಣಕಾಸಿನ ಜೀವನದಲ್ಲಿ ಯಾವ ರೀತಿಯಾಗಿರತಕ್ಕಂಥ ಏರಿಳಿತ ಯಾವಾಗ ಬರುವುದು, ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿಗಳನ್ನ ಈ ವಿಡಿಯೋ ಕೊಡಿದ್ದೇನೆ. ಅದಕ್ಕಿಂತ ಮೊದಲು ನಮ್ಮ ಅಂಜನ್ ಭವಿಷ್ಯ ಚಾನೆಲ್ ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡಿದ್ರೆ ಕೆಳಗಿರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಗಂಟೆ ಚಿತ್ರಮೂರ್ತಿ ಇದೇ ತೆಗೆದಿರತಕ್ಕಂಥ ವಿಡಿಯೋಗಳನ್ನ ನೋಡ್ತಾ ಇರಿ. ಕುಂಭರಾಶಿಯವರಿಗೆ ಹಣಕಾಸು ಜೀವನ ಹೇಗಿರುತ್ತೆ ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ಕುಂಭರಾಶಿ ಮತ್ತು ಅದರ ಓನರ್ ಆಗಿರತಕ್ಕಂಥ ಶನಿ ಗ್ರಹದ ಗುಣಲಕ್ಷಣ ನಾವು ತಿಳ್ಕೊಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ವಿಡಿಯೋ ಸಹ ಮಾಡಿ ಹಾಕಿದ್ದೀನಿ, ನೋಡಿದಿರೋ ಆ ವಿಡಿಯೋಗಳನ್ನು ಹೋಗಿ ನೋಡಿ, ಅಲ್ಲಿ ಸಹ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡಿ. ಶನಿ ಗ್ರಹನ ಕರ್ಮಕಾರಕ ಅಂತ ಹೇಳ್ತೀವಿ, ಆಯುಷ್ಯ ಕಾರಕ ಅಂತ ಹೇಳ್ತೀವಿ, ಕೆಲವೊಂದು ಸಂದರ್ಭದಲ್ಲಿ ಆರೋಗ್ಯಕ್ಕೆ ಮಾರಕ ಅಂತ ಹೇಳ್ತೀವಿ. ಯಾವುದೇ ರೀತಿ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಮಾಡ್ತಕ್ಕಂಥವ್ರು, ನಿಧಾನ ಮಾಡ್ತಕ್ಕಂಥವ್ರು ಅಂತ ಹೇಳ್ತೀವಿ. ಶ್ರಮಪಟ್ಟು ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಗ್ರಹ ಅಂತ ಹೇಳ್ತೀವಿ. ಎಲ್ಲ ಗುಣಲಕ್ಷಣಗಳ ಆಧಾರದ ಮೇಲೆ ನೋಡೋದಾದರೆ ಕುಂಭರಾಶಿಯವರಿಗೆ ಹಣಕಾಸಿನ ಜೀವನದಲ್ಲಿ ಹಣಕಾಸಿನ ಅನುಕೂಲ ಖಂಡಿತವಾಗಿ ಇದ್ದೇ ಇರುತ್ತೆ, ಆದರೆ ನಿಧಾನವಾಗಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದೇ ರೀತಿಯಾಗಿ ಆರೋಗ್ಯ ಸಂಬಂಧಪಟ್ಟಿಗೆ ಒಂದಿಷ್ಟು ಹಣಕಾಸಿನ ವ್ಯಯ ಆಗುವಂಥ ಸಾಧ್ಯತೆಗಳು ಸಹ ಇರುತ್ತೆ. ನೀವು ಕಷ್ಟಪಟ್ಟು ದುಡಿಯೋದ್ರ ಮೂಲಕ ಹಣಕಾಸನ್ನು ಸಂಪಾದನೆ ಮಾಡ್ತೀರಾ. ಗುರು ಕುಂಭರಾಶಿಗೆ ಧನಸ್ಥಾನ ಮತ್ತು ಲಾಭಸ್ಥಾನಕ್ಕೆ ಓನರ್ ಆಗೋದ್ರಿಂದ ಹಣಕಾಸಿನ ಸಂಬಂಧಪಟ್ಟಿಗೆ ದೊಡ್ಡ ಮಟ್ಟದ ಅನುಕೂಲ ಗುರು ಕೊಟ್ಟೇ ಕೊಡ್ತಾನೆ, ಆದರೆ ನಿಧಾನವಾಗಿ ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾವುದೇ ಒಂದು ರಾಶಿಗೆ ಹಣಕಾಸಿನ ಅನುಕೂಲ ಕೊಡಬೇಕಂದ್ರೆ ಗುರು ಬಲ ಹೇಗಿದೆ, ಗುರು ಆ ರಾಶಿಗೆ ಹೇಗೆ ಸಪೋರ್ಟ್ ಮಾಡ್ತಾನೆ ಎಂದು ಸಹ ನಾವು ನೋಡಬೇಕಾಗುತ್ತೆ. ಗುರು ಕುಂಭರಾಶಿಗೆ ಮಿತ್ರ ಗ್ರಹನಲ್ಲ, ಶತ್ರುಗ್ರಹನಲ್ಲ, ಮಾರಕಾಧಿಪತಿನಲ್ಲ, ಆದ್ದರಿಂದ ಯಾವುದೇ ರೀತಿಯಾಗಿ ಶತ್ರುತ್ವ ಇರದೇ ಇದ್ದಂಥ ಸಂದರ್ಭದಲ್ಲಿ ಒಂದಿಷ್ಟು ಅನುಕೂಲವನ್ನು ಖಂಡಿತವಾಗೂ ಗುರುಗ್ರಹ ಮಾಡೇ ಮಾಡ್ತಾನೆ. ಹಾಗಾದರೆ ಹಣಕಾಸಿನ ಜೀವನದಲ್ಲಿ ಯಾವಾಗ ಹೆಚ್ಚಿಗೆ ಅನುಕೂಲ ಆಗುತ್ತಂದರೆ ಬುಧ ದಿಶೆ ಬುಧ ಮುಕ್ತಿ, ಶುಕ್ರ ದಿಶೆ ಶುಕ್ರ ಮುಕ್ತಿಯಲ್ಲಿ ಹಣಕಾಸಿನ ಅನುಕೂಲ ತುಂಬ ಚೆನ್ನಾಗಿರುತ್ತೆ. ಶನಿ ದಿಶೆ ಶನಿ ಮುಕ್ತಿಯಲ್ಲಿ ಬರುತ್ತೆ, ಆದರೆ ನಿಧಾನವಾಗಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಬುಧ ದಿಶೆ ಬುಧ ಮುಕ್ತಿಯಲ್ಲಿ ಅತಿ ಹೆಚ್ಚಿನ ಹಣಕಾಸಿನ ಅನುಕೂಲ ನೀವು ನೋಡ್ತಾ ಇರ್ತೀರ. ಒಂದು ವೇಳೆ ವ್ಯವಹಾರಸ್ಥರಾದರೆ ದೊಡ್ಡ ಮಟ್ಟದ ಹಣಕಾಸಿನ ಅನುಕೂಲ ಖಂಡಿತವಾಗಿ ಬರುತ್ತೆ, ಅನಾವಶ್ಯಕವಾಗಿ ವ್ಯಯ ಆಗುವಂಥದ್ದು ಸಹ ಆಗ್ತಾ ಇರಲ್ಲ ಬುಧ ದಿಶೆ ಬುಧ ಮುಕ್ತಿಯಲ್ಲಿ. ಶುಕ್ರ ದಿಶೆ ಶುಕ್ರ ಮುಕ್ತಿಯಲ್ಲೂ ಸಹ ಇದೇ ರೀತಿಯಾಗಿ ನೀವು ಮಾಡ್ತಕ್ಕಂಥ ವ್ಯವಹಾರದಲ್ಲಿ ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಾಗಿ ವ್ಯವಹಾರ ಮಾಡ್ತಕ್ಕಂಥವ್ರು ಇದ್ರೆ, ಕನ್ಸ್ಟ್ರಕ್ಷನ್ ರಿಲೇಟೆಡ್ ವ್ಯವಹಾರ ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಕ್ಕಂಥವ್ರು, ಕಬ್ಬಿಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಹಾರ ಮಾಡ್ತಕ್ಕಂಥವ್ರು, ವಾಹನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಹಾರ ಮಾಡ್ತಕ್ಕಂಥವ್ರು, ಈ ರೀತಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಶುಕ್ರ ದೇಶ ಶುಕ್ರ ಮುಕ್ತಿಯಲ್ಲಿ ದೊಡ್ಡ ಮಟ್ಟದ ಹಣಕಾಸಿನ ಅನುಕೂಲ ಖಂಡಿತವಾಗೂ ಬರುತ್ತೆ. ಆದರೆ ಶುಕ್ರ ದೇಶ ಶುಕ್ರ ಮುಕ್ತಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಸಹ ನಾವು ಇರಬೇಕಾಗುತ್ತೆ. ಯಾಕಂದರೆ ಶುಕ್ರ ಯೋಗಾಧಿಪತಿನೂ ಆಗ್ತಾನೆ, ಮಾರಕಾಧಿಪತಿನೂ ಆಗ್ತಾನೆ. ಅಂಥ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತ ಉಂಟಾಗಿ ಅಲ್ಲಿ ಸ್ವಲ್ಪ ದುಡ್ಡನ್ನು ವ್ಯಯ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ನಿಮ್ಮ ಮನೆಯಲ್ಲಿ ಯಾರ್ಯಾರೋ ಒಬ್ಬರಿಗೆ ಆರೋಗ್ಯದಲ್ಲಿ ಏರುಪೇರಾಗಿ ಆ ಮೂಲಕ ಹಣಕಾಸಿನ ವ್ಯಯ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಶುಕ್ರ ದಿಶೆ ಶುಕ್ರ ಮುಕ್ತಿಯಲ್ಲಿ. ಹೀಗೆ ಶುಕ್ರ ದಿಶೆ ಶುಕ್ರ ಮುಕ್ತಿ, ಬುಧ ದಿಶೆ ಬುಧ ಮುಕ್ತಿಯಲ್ಲಿ ಹಣಕಾಸಿನ ಅನುಕೂಲ ಖಂಡಿತವಾಗೂ ಚೆನ್ನಾಗಿರುತ್ತೆ. ಶನಿ ದಿಶೆ ಶನಿ ಮುಕ್ತಿಯಲ್ಲೂ ಸಹ ಹಣಕಾಸಿನ ಅನುಕೂಲ ಖಂಡಿತವಾಗೂ ಇದ್ದೇ ಇರುತ್ತೆ. ಧನುರಾಶಿ ಮಕರಾಶಿ ಮತ್ತು ಕುಂಭರಾಶಿಯಲ್ಲಿ ಸಾಡೆ ಸಾಧ್ಯ ನಡೀತಾ ಇದೆ. ಶನಿ ತನ್ನ ಮನೆಗೆ ತಾನೇ ಕೆಟ್ಟ ಮಾಡ್ಕೊಳ್ಳೋದಿದ್ರು ಸಹ ಸೈಡ್ ಎಫೆಕ್ಟ್ ಅನ್ನೋದು ಖಂಡಿತವಾಗೂ ಇರುತ್ತೆ. ರವಿ ದಿಶೆ ರವಿ ಮುಕ್ತಿ, ಚಂದ್ರ ದಿಶೆ ಚಂದ್ರ ಮುಕ್ತಿಯಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಹಣಕಾಸಿನ ಸಂಬಂಧಪಟ್ಟಿಗೆ. ಅದರಲ್ಲಿಯೂ ಮುಖ್ಯವಾಗಿ ಕುಜ ದಿಶೆ ಕುಜ ಮುಕ್ತಿಯಲ್ಲಿ ಹಣಕಾಸಿನ ಸಂಬಂಧಪಟ್ಟಿಗೆ ವ್ಯಯ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಎಲ್ಲೇ ಒಂದು ಹಂತದಲ್ಲಿ ವಾದವಾದದಿಂದ ಕೋರ್ಟು ಕಚೇರಿಯಿಂದ ಭೂಮಿಗೆ ಸಂಬಂಧಪಟ್ಟಂಗೆ ವ್ಯಯ ಆಗುವಂಥದ್ದು, ದುಡ್ಡು ಕಾಸನ್ನು ಕಳ್ಕೊಳ್ತಕ್ಕಂಥದ್ದು, ಯಾರೋ ಒಬ್ಬರು ಈ ವಿಚಾರದಲ್ಲಿ ಮೋಸ ಮಾಡ್ತಕ್ಕಂಥ ಸಾಧ್ಯತೆಗಳು ಸಹ ಕೆಲವೊಬ್ಬರ ಜೀವನದಲ್ಲಿ ಬಂದ್ಬಿಡುತ್ತೆ. ಒಂದು ವೇಳೆ ಜಾತಕದಲ್ಲಿ ಗ್ರಹ ವ್ಯಕ್ತಿಗಳು ವೀಕಾಗಿದ್ದಂಥ ಸಂದರ್ಭ ಇದ್ರೆ, ಆದ್ದರಿಂದ ಇಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ಈ ಗ್ರಹಗಳು ಶತ್ರುಗಳಾಗುತ್ತವೆ, ಅದರಲ್ಲೂ ಮುಖ್ಯವಾಗಿ ಕುಜಗ್ರಹ ಶತ್ರುಗ್ರಹ ಆಗ್ತಾನೆ, ಮಾರಕಾಧಿಪತ್ಯನೇ ಆಗ್ತಾನೆ, ಬಾಧಕಾಧಿಪತ್ಯನೂ ಆಗ್ತಾನೆ. ಒಂದು ವೇಳೆ ಕುಂಭರಾಶಿಯವರಿಗೆ ಹಣಕಾಸಿನ ಜೀವನದಲ್ಲಿ ಸಮಸ್ಯೆಗಳಾಗಿದ್ದಂಥ ಸಂದರ್ಭದಲ್ಲಿ ಆರಾಧನೆ ಮಾಡಬೇಕಾಗಿರ್ತಕ್ಕಂಥ ದೇವರು ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ಮಾಡಬೇಕಾಗುತ್ತೆ. 900 ಗ್ರಾಮ್ ತೊಗರೆ ಕಾಳನ್ನು ಅಥವಾ ತೊಗರೆ ಬೆಳೆನ ಆ ದೇವಸ್ಥಾನ ಕೊಡುವಂಥದ್ದು ಮಾಡಿ, ಅಥವಾ ಯಾರಿಗಾದರೂ ಬಡವರು ದಾನ ಮಾಡ್ತಕ್ಕಂಥದ್ದು ಮಾಡ್ಬೋದು, ಅಥವಾ ಅನ್ನ ಸಂತರ್ಪಣೆ ನಡೀತಕ್ಕಂಥ ದೇವಸ್ಥಾನ ಇದ್ರೆ 900 ಗ್ರಾಮ್ ಅಥವಾ 9 ಕೆಜಿನ ನಿಮ್ಮ ಕೆಪಾಸಿಟಿ ಇದ್ದಷ್ಟು ನೀವು ದಾನ ಮಾಡ್ತಕ್ಕಂಥದ್ದನ್ನು ಸಹ ಮಾಡಬಹುದು. ಅದೇ ರೀತಿಯಾಗಿ ಸುಬ್ರಹ್ಮಣ್ಯ ಸ್ವಾಮಿ ಸ್ತೋತ್ರವನ್ನು ಸಹ ಹೇಳುವಂತ ನೀವು ಮಾಡಬೇಕಾಗುತ್ತೆ. ಸಾಧ್ಯವಾದರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಶೀಶ್ವರಿ ಪೂಜೆ ಕೆಲಸ ಕಾರ್ಯವನ್ನು ಮಾಡ್ಕೊಂಡು ಬರುವಂತದನ್ನ ಮಾಡಬೇಕಾಗುತ್ತೆ. ಹಾಗೆ ಸೋಮವಾರ ಶಿವಪಾರ್ವತಿ ದೇವಸ್ಥಾನಕ್ಕೆ ಹೋಗಿ ಬರುವಂತದನ್ನು ಸಹ ನೀವು ಮಾಡಬೇಕಾಗುತ್ತೆ. ಬಿಳಿ ಎಕ್ಕದ ಗಿಡ ಇದ್ರೆ ಅದಕ್ಕೋಗಿ ಒಂದು 9 ಪ್ರದಕ್ಷಿಣೆ ಹಾಕಿ ಬರುವಂತದನ್ನ ಮಾಡಬೇಕಾಗುತ್ತೆ ಸೋಮವಾರದ ದಿನ. ಶನಿವಾರ ಯಾವುದೇ ಕಾರಣಕ್ಕೂ ಕುಂಭರಾಶಿಯವರು ಮಕರ ರಾಶಿಯವರು ನಾನ್ ವೆಜ್ ಅನ್ನ ತಿನ್ನಬಾರ್ದು, ಇದು ಮುಖ್ಯ ಗಮನದಲ್ಲಿಟ್ಕೊಳ್ಳಿ. ಅದರಲ್ಲೂ ಮುಖ್ಯವಾಗಿ ನಿಮ್ಗೆ ಹಣಕಾಸಿನ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಶನಿವಾರ ಏನಾದರೂ ಮಾಂಸಾಹಾರ ತಿಂದರೆ ಆ ಸಮಸ್ಯೆ ಹೆಚ್ಚಿಗೆ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಆದ್ದರಿಂದ ಇದನ್ನು ಮುಖ್ಯವಾಗಿ ಅವಾಯ್ಡ್ ಮಾಡ್ತಕ್ಕಂಥ ಮಾಡಿ. ಒಂದು ವೇಳೆ ಹಣಕಾಸಿನ ಜೀವನ ಸಂಬಂಧಪಟ್ಟಿಗೆ ದೊಡ್ಡ ಮಟ್ಟದ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಜಾತಕವನ್ನು ನೋಡಬೇಕಾಗುತ್ತೆ. ಯಾಕಂದರೆ ಜಾತಕದಲ್ಲಿ ಲಗ್ನ ಹೇಗಿದೆ, ಲಗ್ನಾಧಿಪತಿ ಎಲ್ಲಿ ಕೂತ್ಕೊಂಡಿದ್ದೀನಿ, ಸ್ಥಾನದಲ್ಲಿ ಕೂತ್ಕೊಂಡಿದ್ದೀನಿ, ಲಗ್ನಕ್ಕೆ ಮತ್ತು ಲಗ್ನಾಧಿಪತಿಗೆ ಮಿತ್ರ ಗ್ರಹಗಳ ದೃಷ್ಟಿ ಇದೆಯಾ, ಶತ್ರು ಗ್ರಹಗಳ ದೃಷ್ಟಿ ಇದೆಯಾ, ಶುಭ ಗ್ರಹಗಳ ದೃಷ್ಟಿ ಇದೆಯಾ, ಇದೆಲ್ಲವನ್ನು ಸಹ ನಾವು
ನೋಡಬಹುದಾಗುತ್ತೆ. ಅದೇ ರೀತಿಯಾಗಿ ಕರ್ಮಸ್ಥಾನ, ಲಾಭಸ್ಥಾನ ಮತ್ತು ಧನಸ್ಥಾನದಲ್ಲಿ ಯಾವ ಗ್ರಹಗಳು ಕೂತ್ಕೊಂಡಿದೆ, ಶುಭ ಗ್ರಹಗಳಿದೆ, ಅಶುಭ ಗ್ರಹಗಳಿದೆ, ಆ ಮನೆಯ ಓನರು ಎಲ್ಲಿ ಕೂತ್ಕೊಂಡಿದ್ದಾರೆ ಇದೆಲ್ಲವನ್ನು ಸಹ ನೋಡಬೇಕಾಗುತ್ತೆ. ಆದ್ರೆ ಒಂದು ವಿಚಾರ ಬಂದ್ರೆ ಇಟ್ಕೊಳ್ಳಿ, ಕರ್ಮಸ್ಥಾನ ಲಾಭಸ್ಥಾನ ಅಂದ್ರೆ 10-11 ಸ್ಥಾನದಲ್ಲಿ ಅಶುಭ ಗ್ರಹಗಳು ಕೂತ್ಕೊಂಡ್ರು ಸಹ ಒಂದಿಷ್ಟು ಅನುಕೂಲ ಖಂಡಿತವಾಗುತ್ತೆ. ಅಶುಭ ಗ್ರಹಗಳು ಅನುಕೂಲ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿ ಅನುಕೂಲ ಮಾಡ್ತಾರೆ, ಆದರೆ ಅವುಗಳ ದಶಾಪ್ತಿ ಮುಗಿಯುವಂತ ಸಂದರ್ಭದಲ್ಲಿ ಸಮಸ್ಯೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗೆ ಸಾಡೆ ಸಾತಿ ಹಿಡಿತಾ ಇದೆಯಾ, ರಾಹು ಕೇತುವಿನ ಪ್ರಭಾವ ಹಿಡಿದೆಯಾ, ಸರ್ಪದೋಷ ಕಾಳ ಸರ್ಪದೋಷ ಎಫೆಕ್ಟ್ ಇದೆಯಾ, ಅಷ್ಟಮ ಶನಿ, ಅರ್ಧ ಅಷ್ಟಮ ಶನಿ, ಪಂಚಮ ಶನಿ, ಸಪ್ತಮ ಶನಿ, ಸಾಡೆ ಸಾತಿ, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಏನಾದರೂ ಜಾತಕದಲ್ಲಿ ಇದೆಯಾ, ಯೋಗಗಳು ಯಾವ್ದು ಇದೆ, ದೋಷಗಳು ಯಾವ್ದು ಇದೆ, ಎಲ್ಲವನ್ನು ಸಹ ನಾವು ಜಾತಕ ನೋಡಬೇಕಾಗುತ್ತೆ. ಗುರುಗ್ರಹದ ದೃಷ್ಟಿ ಹೇಗಿದೆ, ಗೋಚಾರದಲ್ಲಿ ಗ್ರಹಗತಿಗಳು ಯಾವ ರೀತಿಯಾಗಿ ಪ್ರಭಾವ ಬೀರುತ್ತದೆ, ಇಷ್ಟೆಲ್ಲವನ್ನು ನೋಡಿ ಜಾತಕವನ್ನು ಅನಲೈಸ್ ಮಾಡಿ ಸಮಸ್ಯೆಗೆ ಕಾರಣ ಏನಂತ ಗುರುತಿಸಿ ಅದಕ್ಕೆ ಪರಿಹಾರ ಮಾಡ್ತಕ್ಕಂಥದ್ದು ನಾವು ಮಾಡಬೇಕಾಗುತ್ತೆ. ಆದ್ರಿಂದ ಜಾತಕವನ್ನು ತೋರಿಸೋದಾರೆ ಭೇಟಿಯಾಗಿ, ಒಂದು ವೇಳೆ ನಿಮ್ಗೆ ಶತ್ರುಗಳು ಹೆಚ್ಚಿಗೆ ಇದ್ದಂಥ ಸಂದರ್ಭದಲ್ಲಿ ಅಥವಾ ನಿಮ್ಮ ಕಂಡು ಅಸೂಯೆ ಪಡ್ತಕ್ಕಂಥವ್ರು ಹೆಚ್ಚಿಗೆ ಇದ್ದಂಥ ಸಂದರ್ಭದಲ್ಲಿ ಯಾರಾದರೂ ನಿಮ್ಮ ಮಾತೃಕ ಸಮಸ್ಯೆ ಮಾಡಿಸಿದ್ರು ಸಹ ಕೆಲವು ಸಂದರ್ಭದಲ್ಲಿ ಎಫೆಕ್ಟ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಅಂಜನವನ್ನು ಹಾಕಬೇಕಾಗುತ್ತೆ. ಆದ್ರಿಂದ 8 ನಡೆಸಿ ಮಕ್ಕಳ ಕರ್ಕೊಂಡ್ರೆ ಅಂಜನವನ್ನು ಹಾಕಿ ಸಮಸ್ಯೆಗೆ ಕಾರಣ ಏನು, ಯಾರಾದ್ರೂ ಮಾತೃಕ ಸಮಸ್ಯೆ ಮಾಡಿಸಿದ್ರೆ ಯಾರು ಮಾಡಿದರೆ, ಮಾಡಿಸಿದ್ರೆ ಬರುತ್ತೆ, ಇಲ್ಲ ಸ್ಪಷ್ಟವಾಗಿ ನಿಮ್ಗೆ ಅಂಜನದಲ್ಲಿ ನಿಮ್ಮ ಮಕ್ಕಳು ನಿಮ್ಗೆ ಹೇಳುವಂಥದ್ದನ್ನ ಮಾಡ್ತಾ ಇರ್ತಾರೆ. ಇಲ್ಲ ಅಂಜನ ನಿಮಗೆ ಬೇಕಾದ ನಿಮಗೆ ಅಂಜನವನ್ನು ಕೊಡುವಂಥದ್ದನ್ನು ಸಹ ನಾವು ಮಾಡ್ತೀವಿ. ನಿಮ್ಮ ಮಕ್ಕಳಿಗೆ, ನಿಮ್ಮ ಗೊತ್ತಿರುವಂಥ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಅಂಜನವನ್ನು ಹಾಕಿ ಸಮಸ್ಯೆಗೆ ಕಾರಣ ಏನು, ಮಾಟ ಪ್ರಯೋಗ ಆಗಿದೆಯಲ್ವಾ, ಮಾಡಿಸಿದ್ರೆ ಯಾರು ಮಾಡಿದರೆ, ಮಾಡಿಲ್ಲ ಅಂತಂದ್ರೆ ಇಲ್ಲ ಅಂತ ಸ್ಪಷ್ಟವಾಗಿ ನಿಮ್ಮ ಮಕ್ಕಳು ಹೇಳಿದರೆ, ಅದೇ ರೀತಿ ಕೆಲಸ ಕಾರ್ಯಗಳು ಆಗ್ತಾವಲ್ವಾ, ಇದರ ಸಾಕಷ್ಟು ವಿಚಾರಗಳನ್ನು ನೀವು ಅಂಜನದಲ್ಲಿ ತೆಗೊಳ್ಳುವಂಥದ್ದನ್ನು ನಿಮ್ಮ ಮನೆಯಲ್ಲೇ ಮಾಡಬಹುದು. 1000 ಜನಗಳಿಗೆ, 100 ಜನ ಜ್ಯೋತಿಷಿಗಳಿಗೆ, ದೇವಸ್ಥಾನ ಅರ್ಚಕರುಗಳನ್ನು ನಾವು ಅಂಜನ ಕೊಡ್ತೀವಿ. ಅಂಜನ ನಮಗೆ ವೈಯಕ್ತಿಕವಾಗಿ ಉಪಯೋಗ ಆಗುತ್ತೆ, ತುಂಬಾ ಜನ ತಗೊಂಡೋಗಿ ಬೇರೆಯವ್ರಿಗೆ ಹಾಕಿ ಹೇಳ್ತಾರೆ, ಅದರಿಂದ ಉಪಯೋಗ ಆಗಲ್ಲ, ಯಾಕಂದ್ರೆ ಪ್ರೆಡಿಕ್ಷನ್ಸು ಸರಿಯಾಗಿ ಬರಲ್ಲ, ಅದರಿಂದ ಎಲ್ಲೋ ಒಂದು ಹಂತದಲ್ಲಿ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರುವಂತದನ್ನು ಸಹ ನೀವು ಮಾಡಬೇಕಾಗುತ್ತೆ. ಹೀಗೆ ಅಂಜನ ಬೇಕಾದ ಅಂಜನ ತರಿಸ್ಕೊಂಡು ನೀವು ಉಪಯೋಗಿಸ್ತಕ್ಕಂಥ ಮಾಡಬಹುದು. ಇಲ್ಲ ಡೈರೆಕ್ಟ್ ಪರಿಹಾರ ಬೇಕಂದ್ರೆ ಅಷ್ಟು ದಿಗ್ಬಂದ ತರಿಸ್ಕೊಂಡು ಮನೆ ಕಳಿಸ್ಕೊಡ್ರಿ. ಮಾಂತ್ರಿಕ ಸಮಸ್ಯೆ ಯಾರೇ ಮಾಡಿದ್ರೆ ನಿವಾರಣೆ ಆಗುತ್ತೆ, ಮುಂದೆ ಯಾರಾದ್ರೂ ಮಾಂತ್ರಿಕ ಸಮಸ್ಯೆ ಮಾಡಿಸೋಕೆ ಪ್ರಯತ್ನ ಪಟ್ಟರೆ ರಿವರ್ಸ್ ಅವರಿಗೆ ಆಗುತ್ತೆ, ನಿಮ್ಗೆ ಯಾವುದೇ ಕಾರಣಕ್ಕೂ ಎಫೆಕ್ಟ್ ಆಗೋದಂಗೆ ಕಾಯ್ತಾ ಇರುತ್ತೆ. ಹೊಸ್ತಾವ್ ಕಟ್ಟತಕ್ಕಂಥವ್ರು ಪಾಯದಲ್ಲಿ ಅಷ್ಟು ದಿಗ್ಬಂದ ಮಾಡಿಸ್ಕೊಂಡು ಹಾಕುವಂಥದ್ದು ಮಾಡಿ, ಮನೆ ಇರುವವರೆಗೂ ಸಹ, ಮನೆ ಶಾಶ್ವತವಾಗಿರುವವರೆಗೂ ಸಹ ಯಾರೇ ಮಾಂತ್ರಿಕ ಸಮಸ್ಯೆ ಮಾಡಿಸಿದ್ರು ಎಫೆಕ್ಟ್ ಆಗದೆ ನಿಮ್ಗೆ ಕಾಯುವಂಥದ್ದನ್ನು ಮಾಡ್ತಾ ಇರುತ್ತೆ. ಅಮಾವಾಸ್ಯ ನಿಮ್ಮ ಗ್ರಹಣ ಸಂದರ್ಭ ಮಾಡ್ತಕ್ಕಂಥ ಎಷ್ಟು ದಿಗ್ಬಂಧಗಳು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿರುತ್ತವೆ. ವೀಕ್ಷಕರೇ, ಇಷ್ಟೊತ್ತು ಕುಂಭರಾಶಿಯ ಹಣಕಾಸು ಜೀವನ ಹೇಗಿರುತ್ತೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀನಿ, ಇದೆಲ್ಲವನ್ನು ಗಮನಿಸಿ ಅಂತ ಹೇಳ್ತಾ ನಮ್ಮ ಅಂಜನ ಬುಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ತೀವಿ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಇರತಕ್ಕಂಥ ಗಂಟೆ ಚಿತ್ರ ನೋಡಿ ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ತಾ ಇರಿ. ಆ ಭಗವತೀತ ತಮ್ಮೆಲ್ಲರೂ ಒಳ್ಳೆ ಮಾಡೋಣ ಹಾರೈಸ್ತಾ ಇವತ್ತು ನೋಡಿ ನಿಲ್ಲ ಮುಗಿಸ್ತೀನಿ. ಎಲ್ಲರೂ ಒಳ್ಳೆದಾಗಲಿ. ನಮಸ್ಕಾರ. Thank you.